ರೈತರ ಹೋರಾಟದ ಬಗ್ಗೆ ಕೊನೆಗೂ ಮೋದಿ ಮೌನ ಮುರಿದು ವಿಪಕ್ಷಗಳಿಗೆ ಮಾತಿನಲ್ಲೇ ಗುಂಡಾ ಕೊಟ್ಟು ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಅವರ ಮಾತಿನ ಎನ್ಕೌಂಟರ್ಗೆ ಪ್ರತಿಪಕ್ಷದವರು ಬೆವರಿಳಿಸಿಕೊಂಡ್ರು ಮೂಗು ತೋರಿಸಿರೋ ವಿದೇಶಿ ಶಕ್ತಿಗಳ ವಿರುದ್ಧಾನು ಕಿಡಿಕಾರಿದ್ರು ನಮ್ಮ ಮಣ್ಣಿನ ಮಗನಿಗೆ ಬಹುಪರಾಕ್ ಹೇಳಿದ್ರು ದೆಹಲಿ ಹರಿಯಾಣದಲ್ಲಿ ಕೃಷಿ ಮಸೂದೆ ವಿರುದ್ಧ ಪ್ರತಿಭಟನೆಗೆ ಕೂತು ಇವತ್ತಿಗೆ ಬರೋಬ್ಬರಿ 75 ದಿನ ಈ 75 ದಿನಗಳಲ್ಲಿ ದೆಹಲಿಯಲ್ಲಿ ನಡೆದ ಒಂದೊಂದು ಘಟನೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯಾಗಿ ಉಳಿದಿದೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಅಶ್ರುವಾಯು ಜಲಫಿರಂಗಿ ಬಳಸಿದ್ದು ಕಣ್ಣೆದುರಿಗಿದೆ ಗಣರಾಜ್ಯೋತ್ಸವದ ದಿನ ಕೆಂಪುಕೋಟೆಗೆ ಪ್ರತಿಭಟನಾಕಾರರು ಲಗ್ಗೆ ಇಟ್ಟಿದ್ದು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆಗಳು ಈಗಲೂ ವ್ಯಕ್ತವಾಗುತ್ತಿದೆ ರೈತರ ಹೆಸರಲ್ಲಿ ಕೃಷಿ ಮಸೂದೆ ಹೆಸರಲ್ಲಿ ರಾಜಕೀಯ ನಾಯಕರ ಕೆಸರೆರಚಾಟಗಳು ಈಗಲೂ ನಡೆಯುತ್ತಿದೆ ಇಷ್ಟು ದಿನ ಕಠಿಣ ಹೋರಾಟಗಳು ನಡೆಯುತ್ತಿದ್ರು ಪ್ರಧಾನಿ ಮೋದಿ ಅವರು ಮಸೂದೆ ಬಗ್ಗೆ ಪ್ರತಿಭಟನೆಗಳ ಬಗ್ಗೆ ಮುಕ್ತವಾಗಿ ಮಾತಾಡಿರಲಿಲ್ಲ ಆದ್ರಿವತ್ತು ರಾಜ್ಯಸಭೆಯಲ್ಲಿ ಮೋದಿ ಮಾತನಾಡಿದರು 1 ಗಂಟೆ 16 ನಿಮಿಷಗಳ ಕಾಲ ಪ್ರತಿಪಕ್ಷಗಳ ಬೆವರಿಳಿಸಿದರು ಕಿಸಿ ಸರ್ಕಾರ ಕೋ ನಹೀ ಜಾತಾ ಹೈ ನ ಕಿಸಿ ವ್ಯಕ್ತಿ ಕೋ ಜಾತಾ ಹೈ ಲೇಕಿನ್ ಹಿಂದೂಸ್ತಾನ ಕೋ ತೋ ಜಾತಾ ಹೈ ಗರ್ವ ಕರನೆ ಮೇ ಕ್ಯಾ ಜಾತಾ ಹೈ ರಾಷ್ಟ್ರಪತಿ ಭಾಷಣವನ್ನೇ ಧಿಕ್ಕರಿಸಿದ್ದು ಸರಿಯಲ್ಲ राष्ट्रपति जी के भाषण की ताकत इतनी थी कि न सुनने के बावजूद भी बहुत कुछ बोल पाए ये अपने आप में उस भाषण की ताकत थी उन विचारों की ताकत थी उन आदर्शों की ताकत थी कि जिसके कारण न सुनने के बाद भी बात पहुंच गई और इसलिए मैं समझता हूं इस भाषण का मूल्य अनेक गुना है विदेशी विनाशकारी सिद्धांत एफडीआई निंदा देशवन्न रक्षिसबेकिदे लेकिन ये जो नया एफडीआई नजर का आ रहा है ये नए एफडीआई से जरूर बचना होगा और ये नया एफडीआई है फॉरेन डिस्ट्रक्टिव आइडियोलॉजी फॉरेन डिस्ट्रक्टिव आइडियोलॉजी और इसलिए इस एफडीआई से देश को बचाने के लिए हमने और जागरूक रहने की जरूरत है कृषि क्षेत्र के देवेगौड़ कोडुगे अपार मैं आदरणीय देवेगौड़ा जी का बहुत आभारी हूं तो उन्होंने क्योंकि वो किसानों के लिए समर्पित रहे हैं जीवन भर और उन्होंने सरकार के प्रयासों की सराहना भी की और उन्होंने अच्छे सुझाव भी दिए मैं आदरणीय देवेगौड़ा जी का हृदय से आभार व्यक्त करता हूँ कृषि सुधार ने कांग्रेस तंदित कायदे ನಾವು ಜಾರಿ ಮಾಡುತ್ತಿದ್ದಂತೆ ಯೂಟರ್ನ್ ರುಕಾವಟೆ ಡಾಲೆ ಸೇ ಪ್ರಗತಿ ಕಹಾಂ ಹೋತಿ ಹೈ ಜೀ ಔರ್ ಇಸ್ಲಿಯೆ ಲೇಕಿನ್ ಮೈ ಹೈರಾನ್ ಹೂ ಅಚಾನಕ್ ಯೂಟರ್ನ್ ಲೇ ಲಿಯಾ ಭೈ ಐಸಾ ಕ್ಯೋ ಕಿಯಾ ಠೀಕ್ ಹೈ ಆಪ್ ಆಂದೋಲನ ಕೆ ಮುದ್ದೋಂ ಕೋ ಲೇಕರ್ ಕೆ ಇಸ್ ಸರ್ಕಾರ ಕೋ ಘೇರ್ ಲೇತೆ ಲೇಕಿನ್ ಸಾಥ್ ಸಾಥ್ ಕಿಸಾನೋ ಕೋ ಭಿ ಕಹತೆ ಕಿ ಭೈ ಬದಲಾವ್ ಬಹುತ್ ಜರೂರಿ ಹೈ ಬಹುತ್ ಸಾಲ್ ಹೋ ಗಯೆ ಅಬ್ ನಯಿ ಚೀಜೋ ಕೋ ಲೇನಾ ಪಡೆಗಾ ಎಂಎಸ್ಪಿ ಇದೆ ಇರುತ್ತೆ ಮುಂದೇನು ಇರುತ್ತೆ ಎಂಎಸ್ಪಿ ಹೈ ಎಂಎಸ್ಪಿ ಥಾ एमएसपी रहेगा ये सदन की पवित्रता समझे हम ಹೀಗೆ ಸತತ 1 ಗಂಟೆ 16 ನಿಮಿಷಗಳ ಕಾಲ ಮಾತನಾಡಿದ ಪ್ರಧಾನಿ ನಿಮಗೆ ನಮ್ಮ ಮೇಲೆ ದ್ವೇಷ ಇದೆ ದ್ವೇಷ ಹಗೆತನ ತೀರಿಸಿಕೊಳ್ಳುವ ಪ್ರಯತ್ನವನ್ನ ಮುಂದುವರಿಸಿ ಅದಕ್ಕೂ ಮೊದಲು ಇರೋದು ಮೋದಿ ಅನ್ನೋದನ್ನ ನೆನಪಿನಲ್ಲಿಡಿ ಅಂತ ಕೊನೆಯ ಸಾಲಲ್ಲಿ ಟಕ್ಕರ್ ಕೊಟ್ಟರು ಚರ್ಚಾ करते रहिए लगातार चर्चा करते रहिए सदन को जीवंत बनाते रखिए मोदी है मौका लीजिए बहुत बहुत धन्यवाद ब्यूरो रिपोर्ट न्यूज 18 कनाडा ಇನ್ನು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಯಲ್ಲಿ ಕಳೆದ 75 ದಿನಗಳಿಂದ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ರೈತರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿಗಳು ಮಾಡಿದ ಟ್ವೀಟ್ಗಳ ಕುರಿತು ತನಿಖೆ ನಡೆಸುವಂತೆ ಮಹಾರಾಷ್ಟ್ರ ಸರ್ಕಾರ ಗುಪ್ತಚರ ಇಲಾಖೆಗೆ ಆದೇಶಿಸಿದೆ ರೈತರ ವಿಚಾರದ ಬಗ್ಗೆ ರಿಹಾನಾ ಟ್ವೀಟ್ ಮಾಡಿದ ನಂತರ ಸೆಲೆಬ್ರಿಟಿಗಳ ಸರಣಿ ಟ್ವೀಟ್ಗಳು ಮಾಡಿದ್ರು ಒಬ್ಬ ಸೆಲೆಬ್ರಿಟಿ ಸ್ವತಃ ತಾನೇ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಉತ್ತಮ ಆದರೆ ಸೆಲೆಬ್ರಿಟಿಗಳ ಒಂದೇ ರೀತಿಯ ಸರಣಿ ಟ್ವೀಟ್ ಅನುಮಾನಕ್ಕೆ ಕಾರಣವಾಗಿದ್ದು ಇದರ ಹಿಂದೆ ಬಿಜೆಪಿ ಕೈವಾಡ ಇದೆ ಅಂತ ಮಹಾರಾಷ್ಟ್ರ ಸರ್ಕಾರ ಆರೋಪ ಮಾಡಿದೆ